ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಮೋಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಲು 3 ಆಲೂಗಡ್ಡೆಯನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆದ ನಂತರ ರೆಸಿಪಿಯನ್ನು ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ಟಫಿಂಗ್ಗೆ ಈಗ ಭಾಜಿಯನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ ಕಾಳು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ, 2 ಹಸಿಮೆಣಸಿನ್ಕಾಯಿ ಕುಟ್ಟು ಹಾಕೊಂಡ್ಬಿಟ್ಟಿದ್ದೀನಿ, 1 ಚಮಚದಷ್ಟು ಚಾಟ್ ಮಸಾಲ. ಇವೆಲ್ಲವನ್ನು ಹಾಕಿ ಆಲೂಗಡ್ಡೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆಯನ್ನು ಪೂರ್ತಿಯಾಗಿ ಕುದಿಸ್ಕೊಂಡಿಲ್ಲ, ಏಕೆಂದರೆ ಅದು ಭಾಳ ಕುದ್ದುಬಿಟ್ರೆ ಹಿಟ್ಟಿನ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಇರುವಾಗಲೇ ಇಳಿಸ್ಬಿಟ್ಟಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಬಾಡ್ಬಿಡುತ್ತಲ್ಲ, ಇದು ಎಣ್ಣೆಯಲ್ಲಿ ಬಾಯ್ಲ್ ಮಾಡೋದ್ರಿಂದ ಸಾಫ್ಟ್ ಆಗಿಬಿಡುತ್ತೆ. ಎಲ್ಲ ಮಸಾಲೆಯೊಂದಿಗೆ ಚೆನ್ನಾಗಿ ಬೆಂದಿಂದ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ. ಈಗ ಒಂದು ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡು ಸಾಣಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ 1 ಚಮಚದಷ್ಟು ಅಜವಾಯಿನನ್ನು ತಿಕ್ಕಿ ಹಾಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡು ಗಟ್ಟಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಗಟ್ಟಿ ಅಂದರೆ ಇಷ್ಟು ಗಟ್ಟಿನೂ ಅಲ್ಲ, ಇಷ್ಟು ಮೆತ್ತಗೂ ಅಲ್ಲ. ಈ ಹಿಟ್ಟಿಗೆ 1 ತಾಸು ನೆನೆಯಕ್ಕೆ ಇಟ್ಬಿಟ್ಟಿದ್ದೀನಿ. ನೆಂದಿಂದ ಮತ್ತಿಷ್ಟು ಹಿಟ್ಟನ್ನು ನಾದ್ಕೊಂಡು 1 ಚಿಕ್ಕ ಗಾತ್ರದ ಚಪಾತಿಯನ್ನು ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ 2 ಭಾಗಗಳನ್ನಾಗಿ ಕಟ್ ಮಾಡಿಕೊಂಡು ಕೋನನ್ನು ರೆಡಿ ಮಾಡಿಕೊಂಡು ಈ ಸ್ಟಫಿಂಗನ್ನು ಇದರಲ್ಲಿ ತುಂಬಿ ದಂಡಿಗೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಒತ್ಕೋತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇವುಗಳನ್ನೆಲ್ಲವೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿ ಆಗುವುದಿಲ್ಲ, ಅದಕ್ಕಾಗಿ ಲೋ ಫ್ಲೇಮ್ನಲ್ಲಿ ಇವನ್ನು ಫ್ರೈ ಮಾಡ್ಕೊಳ್ಬೇಕು. ಇವುಗಳಿಗೆ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಸಾಸ್ ಜೊತೆಯೋ, ಇಮ್ಲಿ ಚಟ್ನಿ ಜೊತೆಯೋ, ಪುದೀನ ಚಟ್ನಿ ಜೊತೆಯೋ, ಎದ್ರ ಜೊತೆಯಲ್ಲೂ ತಿಂದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬರೇ ಆಲೂಗಡ್ಡೆಯಿಂದನೇ ತುಂಬಾ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.